ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಧರ್ಮರಾಜನ ರಾಜಸೂಯೆಯಾಗವು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಚುಕಮುನಿಗಳು ಹೇಳುತ್ತಿರುವರು ಓ ರಾಜ ಧರ್ಮರಾಜನು ಜನಾಸಂಧನ ವಧವನ್ನು ಶ್ರೀಕೃಷ್ಣನ ಪ್ರಭಾವವನ್ನು ಕೇಳಿ ಪರಮಾನಂದ ಭರಿತನಾಗಿ ಅವನೊಡನೆ ಕೃಷ್ಣ ಮೂರು ಲೋಕಕ್ಕೂ ಪೂಜ್ಯರಾದ ಸನಕಾದಿಗಳು ಇತರ ಸಮಸ್ತ ಜನವು ಲೋಕಪಾಲಕರು ನಿನ್ನ ಆಜ್ಞೆಯೇ ತಮಗೆ ಭಾಗ್ಯವೆಂದು ತಿಳಿದು ಅದನ್ನು ಎಷ್ಟು ಭಕ್ತಿಯಿಂದ ಶಿರಸ ಧಾರಣ ಮಾಡುತ್ತಿರುವರು ಅಂತಹ ನೀನು ಲೋಕದಲ್ಲಿ ತಾವೇ ಪ್ರಭುಗಳೆಂಬ ಅಹಂಕಾರದಿಂದ ಬೀಗಿದ ನಮ್ಮಂತಹ ಸ್ವಲ್ಪ ರಾಜರ ಮಾತನ್ನು ಎಷ್ಟು ಗೌರವದಿಂದ ತಲೆಯಲ್ಲಿ ಧರಿಸಿ ನಡೆಸುತ್ತಿರುವೆಯಲ್ಲವೇ ಇದು ನಿನ್ನ ಮಾಯಾ ನಟನವಲ್ಲದೆ ಮತ್ತೇನು ಈ ಕಾರ್ಯಗಳಿಂದ ನೀನು ಲೋಕದಲ್ಲಿ ಕೀರ್ತಿಯನ್ನು ಸಂಪಾದಿಸಬೇಕಾದುದು ಇಲ್ಲ ಏಕೆಂದರೆ ಈ ಸಮಸ್ತ ಜಗತ್ತಿಗೂ ನೀನೇ ಉಪಾದಾನ ಕಾರಣನು ಈ ಜಗತ್ತೆಲ್ಲವೂ ನಿನ್ನ ಸ್ವರೂಪವಾಗಿಯೇ ಇರುವುದು ಇದಕ್ಕೆ ನಿಮಿತ್ತ ಕಾರಣನು ನೀನೆ ಸರ್ವಾಂತರ್ಯಾಮಿಯಾದ ಪರಬ್ರಹ್ಮವೂ ನೀನೆ ಸೂರ್ಯನ ಉದಯಾಸ್ತಮಯಗಳಿಂದ ಅವನ ತೇಜಸ್ಸಿಗೆ ವೃದ್ಧಿಯನ್ನಾಗಲಿ ಹಾನಿಯನ್ನಾಗಲಿ ಹೇಗೆ ಆರೋಪಿಸುವುದಕ್ಕಿಲ್ಲವೋ ಹಾಗೆಯೇ ಈ ನಿನ್ನ ಕಾರ್ಯಗಳಿಂದ ನಿನ್ನ ತೇಜ ಪ್ರಭಾವವು ಹೆಚ್ಚು ಕಡಿಮೆಯಾಗುವ ಹಾಗಿಲ್ಲ ಅಥವಾ ನಿನ್ನ ವಿಷಯವೂ ಹಾಗಿರಲಿ ನಿನ್ನನ್ನು ನಂಬಿದ ಭಕ್ತರು ಕೂಡ ದೇಹಾಭಿಮಾನವುಳ್ಳ ಪಶುಪ್ರಾಯರಾದ ಮೂಢ ಜನರಂತೆ ತಾನೆಂದು ತನ್ನದೆಂದು ನೀನೆಂದು ನಿನ್ನದೆಂದು ಭೇದ ಬುದ್ಧಿಯನ್ನು ಇಡಲಾರರು ಹೀಗಿರುವಾಗ ಆತ್ಮಾಭಿಮಾನದಿಂದಲೇ ಉಂಟಾಗತಕ್ಕ ಆನೆ ವೃದ್ಧಿಗಳು ನಿನ್ನಲ್ಲಿ ಇಲ್ಲವೆಂಬುದನ್ನು ಹೇಳತಕ್ಕುದೇನು ಹೀಗೆ ಸರ್ವಭೂತನಾದ ನೀನು ಈಗ ನನ್ನಿಂದ ನಡೆಸಲ್ಪಡುವ ಯಜ್ಞವು ಪೂರ್ತಿಯಾಗುವಂತೆ ಅನುಗ್ರಹಿಸಬೇಕು ಎಂದು ಹೇಳಿ ಕೃಷ್ಣನ ಅನುಜ್ಞೆಯನ್ನು ಪಡೆದು ಯೋಗ್ಯವಾದ ಕಾಲದಲ್ಲಿ ಬ್ರಹ್ಮಮಾದಿಗಳಾದ ಬ್ರಾಹ್ಮಣೋತ್ತಮರನ್ನು ತನ್ನ ಯಾಗದಲ್ಲಿ ಋತ್ವಿಕಾಗಿರುವಂತೆ ಪ್ರಾರ್ಥಿಸಿಕೊಂಡನು ಇದಕ್ಕಾಗಿ ಕೃಷ್ಣ ದ್ವೈಪಾಯನ ಭರದ್ವಾಜ ಸುಮಂತು ಗೌತಮ ಅಸಿತ್ ಆಸಿತ ಹಸಿತ ವಸಿಷ್ಠ ಶವನ ಕಣ್ವ ಮೈತ್ರೇಯ ಕವಶ ವಿಶ್ವಾಮಿತ್ರ ವಾಮದೇವ ಸುಮತಿ ಜೈಮಿನಿ ಕ್ರತು ಬೈಲ ಪರಾಶರ ಅಗಸ್ತ್ಯ ವೈಶಂಪಾಯನ ಕಶ್ಯಪ ಗೌಮ್ಯ ಪರಶುರಾಮ ಮಾಸುರಿ ವೀತಿಹೋತ್ರ ಮಧುಚಂದ ವೀರಸೇನ ಅತವ್ರಣ ಮುಂತಾದ ಮಹರ್ಷಿ ಶ್ರೇಷ್ಠರೆಲ್ಲರನ್ನೂ ಕರೆಸಿದನು ಭೀಷ್ಮ ದ್ರೋಣ ಕೃಪಾದಿಗಳು ಪ್ರಾರ್ಥಿಸಿ ಭೀಷ್ಮ ದ್ರೋಣ ಕೃಪಾದಿಗಳನ್ನು ಪ್ರಾರ್ಥಿಸಿ ಕರೆತಂದನು ದುರ್ಯೋಧನನೇ ಮೊದಲಾದ ನೂರು ಮಂದಿ ಪುತ್ರರೊಡನೆ ಧೃತರಾಷ್ಟ್ರನನ್ನು ಮಹಾ ಧೀಮಂತನಾದ ಬಿದುರನನ್ನು ಆಹ್ವಾನ ಮಾಡಿದನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರು ಅನೇಕ ದೇಶಾಧಿಪತಿಗಳು ಅವರ ಕಡೆಯ ಅಧಿಕಾರಿಗಳು ಈ ಯಜ್ಞವನ್ನು ನೋಡಬೇಕೆಂಬ ಕುತೂಹಲದಿಂದ ಬಂದು ಸೇರಿದರು ಆಮೇಲೆ ಕೆಲವು ಬ್ರಾಹ್ಮಣೋತ್ತಮರು ಚಿನ್ನದ ನೇಗಿಲಿನಿಂದ ಯಾಗಭೂಮಿಯನ್ನು ಒತ್ತು ಶುದ್ಧಿ ಮಾಡಿ ಧರ್ಮರಾಜನನ್ನು ಶಾಸ್ತ್ರೋಕ್ತವಾಗಿ ದೀಕ್ಷೆಯಲ್ಲಿ ಇರಿಸಿದರು ಹಿಂದೆ ವರುಣ ಯಾಗದಲ್ಲಿ ಹೇಗೋ ಹಾಗೆ ಸುವರ್ಣಮಯವಾದ ಉಪಕರಣಗಳನ್ನಿಟ್ಟು ವಯತ್ನವನ್ನು ಆರಂಭಿಸಿದರು ಇಂದ್ರಾದಿ ಲೋಕಪಾಲಕರು ಬ್ರಹ್ಮ ರುದ್ರರು ಸಿದ್ಧ ಗಂಧರ್ವ ವಿದ್ಯಾಧರ ರಾಕ್ಷಸ ಮಹೋರಗರು ನಗರು ಕಿನ್ನರರು ಚಾರಣರು ಅನೇಕ ಮಹರ್ಷಿಗಳು ರಾಜರು ರಾಜಪತ್ನಿಯರು ಬಂದು ಸೇರಿದರು ಸಾಕ್ಷಾತ್ತಾಗಿ ಕೃಷ್ಣನ ಅನುಗ್ರಹದಿಂದ ನಡೆಯತಕ್ಕ ಈ ಧರ್ಮರಾಜನ ರಾಜಸೂಯ ಯಾಗದ ವೈಭವವನ್ನು ನೋಡಲು ಎಲ್ಲರೂ ಕುತೂಹಲ ವಿಶಿಷ್ಟರಾಗಿದ್ದರು ಹಿಂದೆ ದೇವತೆಗಳು ವರುಣನಿಂದ ಹೇಗೋ ಹಾಗೆ ದೇವ ವರ್ಚಸ್ಸುಳ್ಳ ಯಾಜಕರು ಧರ್ಮರಾಜನಿಂದ ಶಾಸ್ತ್ರೋಕ್ತವಾಗಿ ಯಾಗವನ್ನು ನಡೆಸಿದರು ಶಿಶುಪಾಲ ವಧ ವೃತ್ತಾಂತವು ಯಾಗವು ಪೂರ್ಣವಾಯಿತು ಆಮೇಲೆ ಸೋಮಾಭಿಷವೆಂಬ ದಿನದಲ್ಲಿ ಧರ್ಮರಾಜನು ಅಲ್ಲಿ ನೆರೆದಿದ್ದ ಸದಸತ್ಪತಿಗಳನ್ನು ಯಾಜಕರನ್ನು ಇತರ ಮಹಾತ್ಮರನ್ನು ಸತ್ಕಾರಗಳಿಂದ ಪೂಜಿಸತೊಡಗಿದನು ಆದರೆ ಅವರಲ್ಲಿ ಮೊದಲು ಯಾರಿಗೆ ಅಗ್ರ ನಡೆಸಬೇಕೆಂದು ಅವನಿಗೆ ತೋರದೆ ಹೋಯಿತು ಆ ಸಭೆಯಲ್ಲಿ ಅಂತಹ ಅಗ್ರಪೂಜೆಯನ್ನು ಹೊಂದುವುದಕ್ಕೆ ಯೋಗ್ಯರಾದ ಅನೇಕ ಮಂದಿ ಇದ್ದರ ಅನೇಕ ಮಂದಿ ಇದ್ದುದರಿಂದ ಅವರಲ್ಲಿ ಯಾರನ್ನು ಪುರಸ್ಕರಿಸಬೇಕೆಂದು ತೋರದೆ ಧರ್ಮರಾಜನು ಯೋಚಿಸುತ್ತಾ ನಿಂತಿರುವಾಗ ಪಂಚ ಪಾಂಡವರಲ್ಲಿ ಕಿರಿಯವನಾಗಿದ್ದರೂ ಮಹಾ ಬುದ್ಧಿಶಾಲಿ ಎನಿಸಿಕೊಂಡ ಸಹದೇವನು ಹೀಗೆಂದು ಹೇಳುವನು ಅಣ್ಣ ಇಲ್ಲಿ ನಿನಗೆ ಸಂದೇಹವೇನಿದೆ ಇದು ಬ್ರಹ್ಮವಿದರಿಗೆ ಸ್ವಾಮಿಯಾದ ಈ ಕೃಷ್ಣನೇ ಇಲ್ಲಿ ಅಗ್ರ ಪೂಜೆಗೆ ತಕ್ಕ ಪಾತ್ರವು ಈ ಭಗವಂತನೇ ಸರ್ವದೇವತಾ ಸ್ವರೂಪನು ಈ ಯಾಗಕ್ಕೆ ವಿಹಿತಗಳಾದ ದೇಶ ಕಾಲ ಧನಾದಿಗಳೆಲ್ಲವೂ ಇವನ ಸ್ವರೂಪವೇ ಅಷ್ಟೇಕೆ ಈ ಪ್ರಪಂಚವೇ ಈತನ ಶರೀರ ರೂಪವಾಗಿರುವುದು ಸಮಸ್ತ ಕ್ರತುಗಳು ಏತ ಏಕನ್ಮಯ ಏತನ್ಮಯವಾದುದು ಅಗ್ನಿದೇವನು ಆಹುತಿಗಳು ಮಂತ್ರಗಳು ಸಾಂಖ್ಯ ಯೋಗಗಳು ಇವೆಲ್ಲವೂ ತನ್ಮಯವಾದುದು ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚಕ್ಕೂ ಈತನೇ ಅಂತರಾತ್ಮನು ಇವನೇ ಜಗತ್ ಸೃಷ್ಟಿಗೆ ಮೊದಲು ಚಿದಚಿದಾತ್ಮಕವಾದ ಪ್ರಪಂಚದೊಡನೆ ಕಲೆತು ತಾನೊಬ್ಬನೇ ಒಬ್ಬನಾಗಿದ್ದವನು ಇವನಿಗೆ ಬೇರೆ ಕಾರಣ ವಸ್ತುವಿಲ್ಲವಾದುದರಿಂದ ಅದ್ವಿತೀಯನು ಈ ಭಗವಂತನು ತನಗೆ ತಾನೇ ಆಧಾರನೇ ಹೊರತು ಇವನಿಗೆ ಬೇರೆ ಆಶ್ರಯ ವಸ್ತುವಿಲ್ಲ ತನ್ನೇ ತಾನು ಉಪಕರಣವಾಗಿಟ್ಟುಕೊಂಡು ಸಮಸ್ತ ಭೂತಗಳ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನೆರವೇರಿಸುವನು ಹೀಗೆ ತಾನೇ ಜಗದ್ರೂಪವಾಗಿ ಪರಿಣಮಿಸಿದ್ದರು ಆ ಜಗತ್ತಿನ ಉತ್ತಿ ವಿನಾಶಾದಿ ವಿಕಾರಗಳಿಗೆ ಒಳಗಾಗದೆ ಖಜನೆನಿಸಿಕೊಂಡಿರುವನು ಹೀಗೆ ನಿರ್ವಿಕಾರನಾಗಿದ್ದರು ಈತನು ಮನುಷ್ಯಾವತಾರವನ್ನೆತ್ತಿ ಕರ್ಮಗಳನ್ನು ನಡೆಸುವುದು ಈ ಲೋಕಕ್ಕೆ ಧರ್ಮಾದಿ ಪುರುಷಾರ್ಥ ಸಿದ್ಧಿಗೆ ಕ ದಾರಿಯನ್ನು ತೋರಿಸುವುದಕ್ಕೆ ಹೊರತು ಬೇರೆಯಲ್ಲ ಆದುದರಿಂದ ಅಣ್ಣ ಮಹಾತ್ಮನಾದ ಈ ಕೃಷ್ಣನಿಗೆ ಅಗ್ರಪೂಜೆಯನ್ನು ನಡೆಸು ಇವನೊಪ್ಪನನ್ನು ಸತ್ಕರಿಸುವುದರಿಂದ ಸಮಸ್ತ ಭೂತಗಳನ್ನು ಪೂಜಿಸಿದಂತೆಯೇ ಆಗುವುದು ಈತನು ಸರ್ವಾಂತರ್ಯಾಮಿಯಾದುದರಿಂದ ನಿನ್ನ ಆತ್ಮಕ್ಕೂ ಇದರಿಂದ ತೃಪ್ತಿಯುಂಟು ಸಮಸ್ತ ಭೂತಗಳಿಗೂ ಅಂತರಾತ್ಮನಾಗಿ ಸರ್ವ ಶರೀರಕನಾಗಿ ರಾಗ ದ್ವೇಷಾದಿಗಳಿಲ್ಲದೆ ಶಾಂತನಾಗಿ ಪೂರ್ಣ ಕಾಮನಾದುದರಿಂದ ನಿತ್ಯ ಸಂತೋಷಿಯಾಗಿರುವ ಈ ಕೃಷ್ಣನಿಗೆ ನೀನು ಪೂಜೆಯನ್ನು ಮಾಡಿದ ಪಕ್ಷದಲ್ಲಿ ಆ ನಿನ್ನ ಪೂಜೆಗೆ ಅಪಾರವಾದ ಫಲವುಂಟು ಕರ್ಮಗಳಿಗೆ ಸ್ವಾರ್ಥಕವನ್ನು ಅಪೇಕ್ಷಿಸುವವರು ಒಬ್ಬೊಬ್ಬರು ಇವನನ್ನೇ ಪೂಜಿಸಬೇಕು ಎಂದನು ಕೃಷ್ಣನ ಪ್ರಭಾವವನ್ನು ತಿಳಿದ ಸಹದೇವನು ಹೀಗೆಂದು ಹೇಳಿ ಸುಮ್ಮನಿರಲು ಅಲ್ಲಿದ್ದ ಬ್ರಾಹ್ಮಣೋತ್ತಮರೆಲ್ಲರೂ ಭಲೆ ಶಹಬಾಸ್ ಎಂದು ಆ ಸಹದೇವನ ಮಾತನ್ನು ಸಂತೋಷದಿಂದ ಅನುಮೋದಿಸಿದರು ಇದೆಲ್ಲವನ್ನು ಕೇಳಿದ ಮೇಲೆ ಧರ್ಮರಾಜನು ಸಂತೋಷದಿಂದ ಮುಂದೆ ಬಂದು ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡತೊಡಗಿದನು ಮೊದಲು ಕೃಷ್ಣನ ಪಾದಗಳನ್ನು ತೊಳೆದು ಆ ಪಾದತೀರ್ಥವನ್ನು ತನ್ನ ತಲೆಗೆ ಪ್ರೋಕ್ಷಿಸಿಕೊಂಡನು ತನ್ನ ಪತ್ನಿಯಾದ ದ್ರೌಪದಿಗೂ ಮಂದಿರಿಗೂ ಮಂತ್ರವಂತ್ರಿ ವರ್ಗಗಳಿಗೂ ಅದನ್ನು ಶಿರಸ ಧಾರಣ ಮಾಡುವಂತೆ ಹೇಳಿದನು ಆಮೇಲೆ ಕೃಷ್ಣನಿಗೆ ಅಮೂಲ್ಯವಾದ ಪೀತಾಂಬರಗಳನ್ನು ಬೆಲೆಯುಳ್ಳ ಆಭರಣಗಳನ್ನು ಕಾಣಿಕೆಯಾಗಿ ಸಮರ್ಪಿಸಿ ಆತನ ಪಾದಪೂಜೆಯನ್ನು ಮಾಡುತ್ತಾ ಆಗ ತನಗುಂಟಾದ ಸಂತೋಷದಿಂದ ಕಣ್ಣಿನಲ್ಲಿ ಆನಂದ ಬಾಷ್ಪವು ಉಕ್ಕಿ ಬರುತ್ತಿರಲು ಆ ಕೃಷ್ಣನ ದಿವ್ಯ ಮೂರ್ತಿಯನ್ನು ನೋಡುವುದಕ್ಕೂ ಅವಕಾಶವಿಲ್ಲದೆ ಸುಮ್ಮನೆ ಮೈಮರೆತು ನಿಂತಿದ್ದನು ಹೀಗೆ ಧರ್ಮರಾಜನು ಕೃಷ್ಣನಿಗೆ ಪೂಜೆಗಳನ್ನು ನಡೆಸುವಾಗ ಅಲ್ಲಿ ನೆರೆದಿದ್ದ ಸಮಸ್ತ ಜನವು ತಲೆಯ ಮೇಲೆ ಕೈಜೋಡಿಸಿ ನಮೋ ನಮಃ ಎಂದು ಜಯಘೋಷವನ್ನು ಮಾಡುತ್ತಿತ್ತು ಆಕಾಶದಿಂದ ಪುಷ್ಪ ವೃಷ್ಟಿಯು ಸುರಿಯಿತು ಅಲ್ಲಿ ನೆರೆದಿದ್ದ ಸಭಾ ಜನವೆಲ್ಲವೂ ಏಕವಾಕ್ಯದಿಂದ ಕೃಷ್ಣನ ಗುಣಗಳನ್ನು ಕೊಂಡಾಡುತ್ತಿದ್ದರು ಇದನ್ನು ಕೇಳಿ ಅಲ್ಲಿದ್ದ ಶಿಶುಪಾಲನೆಗೆ ಸಹಿಸಲಾರದ ಸಂಕಟ ಉಂಟಾಯಿತು ತಾನು ಕುಳಿತಿದ್ದ ಪೀಠದಿಂದ ತಟ್ಟನೆ ಮೇಲೆದ್ದು ಕೈಯನ್ನು ಮೇಲಕ್ಕೆತ್ತಿ ಆ ಮಹಾಸಭೆಯಲ್ಲಿ ನಿರ್ಭಯವಾಗಿ ನಿಂತು ಭಗವಂತನಾದ ಆ ಕೃಷ್ಣನನ್ನು ಪರುಷ ವಾಕ್ಯಗಳಿಂದ ಹೀಗೆಂದು ನಿಂದಿಸತೊಡಗಿದನು ಆಹ ಕಾಲಗತಿಯನ್ನು ಮೀರುವುದು ಯಾರಿಗೂ ಸಾಧ್ಯವಲ್ಲವೆಂದು ಬ್ರಹ್ಮಾದಿಗಳು ಆ ಕಾಲವಶದಿಂದ ಬುದ್ಧಿಗೆಟ್ಟು ಹೋಗುವರೆಂದು ಹೇಳುವ ಲೋಕವಾರ್ತೆಯು ಯಥಾರ್ಥವೇ ಏಕೆಂದರೆ ಇಲ್ಲಿ ವಯೋವೃದ್ಧರಾದವರಿಗೂ ಕೂಡ ಅತ್ಯಲ್ಪನಾದ ಒಬ್ಬ ಸಣ್ಣ ಹುಡುಗನ ಮಾತಿನಿಂದ ಬುದ್ಧಿಯು ಕೆಟ್ಟು ಹೋಯಿತಲ್ಲ ಎಲೆ ಸದಸ್ಯರೇ ನೀವು ಪಾತ್ರ ಪಾತ್ರಗಳನ್ನು ಅಂದರೆ ಪಾತ್ರ ಅಪಾತ್ರಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದು ಕುಡಿದನಾದಗಿ ಸಹದೇವನ ಮಾತನ್ನು ಕೇಳಿ ಈ ಕೃಷ್ಣನೇ ಇಲ್ಲಿನ ಅಗ್ರ ಪೂಜೆಗೆ ಅರ್ಹನೆಂದು ನಂಬಬಹುದೇ ತಪಸ್ಸಿನಲ್ಲಿಯೂ ವ್ರತದಲ್ಲಿಯೂ ಜ್ಞಾನದಲ್ಲಿಯೂ ಮೇಲೆನಿಸಿಕೊಂಡು ಆ ಜ್ಞಾನ ಬಲದಿಂದ ಪಾಪಗಳೆಲ್ಲವನ್ನೂ ಕಳೆದು ನಮ್ಮನಿಷ್ಠರಾದ ಪರಮ ಋಷಿಗಳು ಈ ಸಭೆಯಲ್ಲಿ ಎಷ್ಟೋ ಮಂದಿಯುಂಟು ಅವರೆಲ್ಲರೂ ಲೋಕಪಾಲಕರಿಂದಲೂ ಗೌರವಿಸಲ್ಪಡತಕ್ಕ ಮಹಾ ಮಹಿಮೆಯುಳ್ಳವರು ಅಂಥವರೆಲ್ಲರನ್ನು ಅಲಕ್ಷ್ಯ ಮಾಡಿ ನೀಚ ಕುಲದವನಾದ ಈ ಗೊಲ್ಲನಿಗೆ ಅಗ್ರ ಪೂಜೆಯನ್ನು ನಡೆಸುವಿರ ಕಾಗೆಗೆ ಪುರೋಡಾಶವನ್ನು ಕೊಡುವಂತೆ ಇವನಿಗೆ ಈ ವಿಧವಾದ ಪೂಜೆಯನ್ನು ಅರ್ಪಿಸುವುದು ಯೋಗ್ಯವೇ ಇವನಿಗಾದರೂ ಕುಲವಿಲ್ಲ ಆಶ್ರಮವಿಲ್ಲ ವರ್ಣ ನಿಯಮವಿಲ್ಲ ಆದುದರಿಂದ ಸಮಸ್ತ ಧರ್ಮಗಳಿಗೂ ಈತನು ಹೊರಗಾಗಿರುವನು ಇವನಿಗೆ ನಿಯಾಮಕರೊಬ್ಬರು ಇಲ್ಲದುದರಿಂದ ಯಥೇಚ್ಛವಾಗಿ ಪ್ರವರ್ತಿಸತಕ್ಕವನು ಇವನಲ್ಲಿ ಗುಣವೆಂಬುದು ಲೇಷ ಮಾತ್ರವೂ ಇಲ್ಲ ಇವನಿಗೆ ಪೂಜೆ ಎಂದರೇನು ಇದಲ್ಲದೆ ಹಿಂದೆ ಯಯಾತಿಯ ಶಾಪದಿಂದ ಇವನ ಕುಲವೇ ಸತ್ಪುರುಷರಿಂದ ಬಹಿಷ್ಕೃತವಾಗಿರುವುದು ಇವನು ಯಾವಾಗಲೂ ನಿಷ್ಕಾರಣವಾದ ಪಾಪ ಕೃತ್ಯಗಳಿಂದಲೇ ಕಾಲವನ್ನು ಕಳೆದವನು ಮತ್ತು ಅನೇಕ ಬ್ರಹ್ಮರ್ಷಿಗಳಿಗೆ ನಿವಾಸವಾದ ಆರ್ಯಾವರ್ತ ದೇಶಗಳನ್ನು ಬಿಟ್ಟು ಸಹಜವಾದ ಬ್ರಹ್ಮವರ್ಚಸ್ಸನ್ನು ನೀಗಿ ಸಮುದ್ರ ದುರ್ಗವನ್ನು ಆಶ್ರಯಿಸಿ ಅಲ್ಲನಂತೆ ಬಂದು ಪ್ರಜೆಗಳನ್ನು ಬಾಧಿಸುತ್ತಿರುವನು ಇಂಥವನಿಗೆ ಈ ಸಭೆಯಲ್ಲಿ ಅಗ್ರ ಪೂಜೆಯೇ ಎಂದನು ಹೀಗೆ ಶಿಶುಪಾಲನು ತನಗೆ ವಿನಾಶಕಾಲವೂ ಸಮೀಪಿಸಿದ್ದುದರಿಂದ ಕೃಷ್ಣನನ್ನು ಕುರಿತು ಆಡಬಾರದ ಮಾತುಗಳನ್ನಾಡಿ ನಿಂದಿಸುತ್ತಿದ್ದನು ಅದನ್ನು ಕೇಳುತ್ತಿದ್ದಾಗಲೂ ಕೂಡ ಕೃಷ್ಣನು ನರಿಗಳ ಕೂಗನ್ನು ಸಿಂಹವೂ ಹೇಗೋ ಹಾಗೆ ಲಕ್ಷ್ಯ ಮಾಡದೆ ಗಂಭೀರ ಸ್ವಭಾವದಿಂದ ಬಾಯೆತ್ತದೆ ಸುಮ್ಮನಿದ್ದನು ಆದರೆ ಅಲ್ಲಿದ್ದ ಸಭಾಜನರೆಲ್ಲರೂ ಆ ಕೃಷ್ಣನ ನಿಂದೆಯನ್ನು ಕೇಳಲಾರದೆ ಕಿವಿಗಳನ್ನು ಮುಚ್ಚಿಕೊಂಡು ಶಿಶುಪಾಲನನ್ನೇ ನಿಂದಿಸುತ್ತಾ ಆ ಸಭೆಯನ್ನು ಬಿಟ್ಟು ಹೊರಗೆ ಬಂದು ಬಿಟ್ಟರು ಓ ಪರೀಕ್ಷಿದ್ರಾಜ ಆ ಭಗವಂತನ ವಿಷಯವಾದ ನಿಂದೆಯಾಗಲಿ ಭಗವದ್ ಭಕ್ತರ ನಿಂದೆಯಾಗಲಿ ಕಿವಿಗೆ ಬಿದ್ದಾಗ ಯಾವನು ಆ ಸ್ಥಳವನ್ನು ಬಿಟ್ಟು ಹೋಗದಿರುವನು ಅವನಿಗೆ ಅಧೋಗತಿಯು ತಪ್ಪದು ಈ ಧರ್ಮ ಸೂಕ್ಷ್ಮವನ್ನು ತಿಳಿದುದರಿಂದಲೇ ಅಲ್ಲಿದ್ದ ಬ್ರಾಹ್ಮಣೋತ್ತಮರೆಲ್ಲರೂ ಹೊರಕ್ಕೆ ಬಂದು ಬಿಟ್ಟರು ಇಷ್ಟರಲ್ಲಿ ಅಲ್ಲಿ ನೆರೆದಿದ್ದ ಪಾಂಡವ ಮತ್ಸ್ಯ ಕೇಕೆಯ ಸೃಜನರೆಲ್ಲರೂ ಕೋಪವನ್ನು ತಡೆಯಲಾರದೆ ಆಯುಧವನ್ನು ಕೈಗೆತ್ತಿಕೊಂಡು ಆಗಲೇ ಶಿಶುಪಾಲನನ್ನು ಕೊಂದು ಬಿಡಬೇಕೆಂದು ಮೇಲಕ್ಕೆದ್ದರು ಇದನ್ನು ನೋಡಿ ಶಿಶುಪಾಲನು ಕತ್ತು ಗುರಾಣಿಗಳನ್ನೆತ್ತಿಕೊಂಡು ಕೃಷ್ಣ ಪಕ್ಷದವರಾದ ಆ ರಾಜರನ್ನು ಹುಂಕಾರದಿಂದ ಗದರಿಸುತ್ತಾ ಇದಿರಾಗಿ ನಿಂತನು ಇಷ್ಟರಲ್ಲಿ ಕೃಷ್ಣನು ತನ್ನ ಆಸನದಿಂದ ಮೇಲೆತ್ತು ಆ ರಾಜರೆಲ್ಲರನ್ನು ಹಿಂದಕ್ಕೆ ಕಳುಹಿಸಿ ಶ್ರೀಕ್ಷ್ಣ ಧಾರೆಯುಳ್ಳ ತನ್ನ ಚಕ್ರಾಯುಧವನ್ನು ಪ್ರಯೋಗಿಸಿ ಶಿಶುಪಾಲನ ಶಿರಸ್ಸನ್ನು ಭೇದಿಸಿ ಬಿಟ್ಟನು ಆ ಶಿಶುಪಾಲನ ತಲೆಯು ಕೆಳಗೆ ಬಿದ್ದಾಗ ಅಲ್ಲಿ ದೊಡ್ಡ ಕೋಲಾಹಲವು ಹೊರಟಿತು ಅವನ ಪಕ್ಷದವರಾಗಿ ಅಲ್ಲಿಗೆ ಬಂದಿದ್ದ ಇತರ ರಾಜರೆಲ್ಲರೂ ತಾವು ಬದುಕಿದರೆ ಸಾಕೆಂದು ಪಲಾಯನ ಮಾಡಿದರು ಶಿಶುಪಾಲನ ತಲೆಯು ಕೆಳಗೆ ಬೀಳುತ್ತಿರುವಾಗಲೇ ಆಕಾಶದಿಂದ ಭೂಮಿಗೆ ಬಿದ್ದ ಕೊಳ್ಳಿಯಂತೆ ಆತನ ದೇಹದಿಂದ ಒಂದಾನೊಂದು ದಿವ್ಯ ತೇಜಸ್ಸು ಹೊರಟು ಬಂದು ಸಮಸ್ತ ಭೂತಗಳು ನೋಡುತ್ತಿದ್ದ ಹಾಗೆ ಎಷ್ಟನ ದೇಹದಲ್ಲಿ ಪ್ರವೇ ಪ್ರವೇಶಿಸಿತು ಓ ರಾಜ ಆ ಶಿಶುಪಾಲನು ಹಿಂದಿನ ಮೂರು ಜನ್ಮಗಳಿಂದ ವಿಷ್ಣುವಿನಲ್ಲಿ ವೈರ ಬುದ್ಧಿಯನ್ನಿಟ್ಟು ಎಡಬಿಡದೆ ಅವನನ್ನು ಧ್ಯಾನಿಸುತ್ತಿದ್ದುದರಿಂದ ಈಗ ಅವನಿಗೆ ವಿಷ್ಣು ಸಾಯುಜ್ಯ ಉಂಟಾಯಿತು ಇದರಿಂದ ಅವರವರ ಚಿತ್ತ ವೃತ್ತಿಯೇ ಶುಭ ಅಶುಭಗಳಿಗೆ ಕಾರಣವೆಂಬುದನ್ನು ನೀನು ತಿಳಿಯಬಹುದು ಆಮೇಲೆ ಇತ್ತಲಾಗಿ ಯುಧಿಷ್ಠಿರನು ಋತ್ವಿಕ್ಕುಗಳಿಗೂ ಸದಸ್ಯರಿಗೂ ವಿಶೇಷವಾದ ದಕ್ಷಿಣೆಯನ್ನು ಕೊಟ್ಟು ಸತ್ಕರಿಸಿ ಅವಭೃತ ಸ್ನಾನವನ್ನು ಮುಗಿಸಿದನು ಹೀಗೆ ಯೋಗೀಶ್ವರನಾದ ಕೃಷ್ಣನು ತಾನೇ ಮುಂದಾಗಿ ನಿಂತು ಧರ್ಮರಾಜನಿಂದ ಆ ಯಜ್ಞವನ್ನು ಮಾಡಿಸಿದ ಮೇಲೆ ತನ್ನ ಇಷ್ಟ ಮಿತ್ರರೆಲ್ಲರೂ ಅಪೇಕ್ಷಿಸುವುದರಿಂದ ಆ ಯಜ್ಞವು ಮುಗಿದ ಮೇಲೆಯೂ ಹಲವು ತಿಂಗಳ ಒಳಗೆ ತಿಂಗಳುಗಳವರೆಗೆ ಅಲ್ಲಿಯೇ ಇರುತ್ತಿದ್ದನು ಆಗಲೂ ಧರ್ಮರಾಜನಿಗೆ ಕೃಷ್ಣನನ್ನು ಕಳುಹಿಸಿಕೊಡುವುದಕ್ಕೆ ಇಷ್ಟವಿರಲಿಲ್ಲ ಕೊನೆಗೆ ಕೃಷ್ಣನು ಪ್ರಯತ್ನಪೂರ್ವಕವಾಗಿ ಯಾವುದೋ ಒಂದು ನಿರ್ಬಂಧದಿಂದ ನನ್ನ ಪತ್ನಿ ಪರಿವಾರಗಳೊಡನೆ ಅಲ್ಲಿಂದ ಹಿಂತಿರುಗಬೇಕಾಯಿತು ಓ ಪರೀಕ್ಷಿದ್ರಾಜ ವೈಕುಂಠವಾಸಿಗಳಾದ ಜಯ ವಿಜಯರಿಗೆ ಬ್ರಾಹ್ಮಣ ಶಾಪದಿಂದ ಉಂಟಾದ ಮೂರು ರಾಕ್ಷಸ ಜನ್ಮಗಳನ್ನು ಅವುಗಳ ಚರಿತ್ರವನ್ನು ನಿನಗೆ ವಿವರಿಸಿ ತಿಳಿಸಿದನು ಧರ್ಮರಾಜನು ಕೂಡ ರಾಜಸೂಯವನ್ನು ಮುಗಿಸಿ ಅವಭೃತ ಸ್ನಾನವನ್ನು ಮಾಡಿದ ಮೇಲೆ ಬ್ರಹ್ಮ ಕ್ಷತ್ರಿಯರಿಂದ ಕೂಡಿದ ಆ ಸಭೆಯಲ್ಲಿ ಸಾಕ್ಷಾತ್ ದೇವೇಂದ್ರನಂತೆ ಪ್ರಕಾಶಿಸುತ್ತಿದ್ದನು ಆ ಯಜ್ಞಕ್ಕಾಗಿ ಬಂದಿದ್ದ ದೇವ ಮಾನವ ಗಂಧರ್ವಾದಿಗಳೆಲ್ಲರೂ ಧರ್ಮರಾಜನಿಂದ ಸತ್ಕೃತರಾಗಿ ಆ ಯಾಗದ ವೈಭವವನ್ನು ಕೃಷ್ಣನ ಪ್ರಭಾವವನ್ನು ಕೊಂಡಾಡುತ್ತ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು ಅಲ್ಲಿಗೆ ಬಂದಿದ್ದ ಲಕ್ಷೋಪಲಕ್ಷ ಜನರಲ್ಲಿ ಪರಮ ಪಾಪಿಯಾಗಿಯೂ ಕುರುಕುಲಾಧಮನಾಗಿಯೂ ಇರುವ ದುರ್ಯೋಧನನೊಬ್ಬನು ಮಾತ್ರ ಧರ್ಮರಾಜನ ಐಶ್ವರ್ಯವನ್ನು ಯಾಗ ವೈಭವವನ್ನು ನೋಡಿ ಸಹಿಸಲಾರದೆ ಕೊನೆಗೆ ಅವಮಾನಪಟ್ಟು ಹೋದನು ಓ ಪರೀಕ್ಷಿದ್ರಾಜ ಭಗವಂತನಾದ ಶ್ರೀಕೃಷ್ಣನು ನಡೆಸಿದ ಈ ಶಿಶುಪಾಲ ವಧೆ ಜರಾಸಂದನ ಸೆರೆಯಲ್ಲಿ ಸಿಕ್ಕಿದ್ದ ರಾಜರ ಬಂಧ ವಿಮೋಚನೆ ಧರ್ಮರಾಜನ ರಾಜಸೂಯ ಸಮಾಪ್ತಿ ಮುಂತಾದ ಚರಿತ್ರೆಗಳನ್ನು ಯಾವನು ಭಕ್ತಿಯಿಂದ ಪಠಿಸುವನು ಅವನು ಸರ್ವ ಪಾಪ ವಿಮುಕ್ತನಾಗಿ ಸಮಸ್ತ ಶ್ರೇಯಸ್ಸುಗಳನ್ನು ಹೊಂದುವನು ಇದು ಹತ್ತ ನಾಲ್ಕನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార